ಎವ್ರಿವನ್ ದಿಸ್ ಇಸ್ ಸಾಮ್ಯಾ ವೆಲ್ಕಮ್ ಬ್ಯಾಕ್ ಟು ಅನದರ್ ನ್ಯೂ ವ್ಲಾಗ್ ಸೆಪ್ಟೆಂಬರ್ ಇಂತ್ರ ಹೊಸ ಮನೆಗೆ ಶಿಫ್ಟ್ ಆಗ್ಬೇಕು ನಾನು ಆ್ಯಕ್ಚುಲಿ 2 months ಅಷ್ಟೇ ಸಬ್ಲೆಟ್ ಇದ್ದೆ ನಾನು ಲಾಸ್ಟ್ ಬ್ಲಾಗ್ನಾಗ ಹೇಳಿದ್ದೆ ನಾನು ನಾ ಮನೆ ಹುಡುಕಾತಿರ್ಲಿಲ್ಲ ಸೊ ಈಗ ಸೀರಿಯಸ್ ಆಗಿ ಸ್ಟಾರ್ಟ್ ಮಾಡೀನಿ ಜಸ್ಟ್ 20 days ಇತ್ತು ನಂದು ಇನ್ನೊಂದು ಕಂಪ್ನಿಗೆ ಇಂಟರ್ವ್ಯೂ ಆಗತ್ತಿತ್ತು ಸೊ ನಂದು ಶಿಫ್ಟ್ ಆಗೋದು ಇತ್ತು ನೆಕ್ಸ್ಟ್ ಮಂತ್ ಬಟ್ ಅದು ಕ್ಯಾನ್ಸಲ್ ಆತ ಸೊ ನಾ ಬರ್ಲಿನಾಗ ಇರತ್ತೀನಿ ಭಾಳಷ್ಟು ವ್ಯೂವಿಂಗ್ ಅಪಾಯಿಂಟ್ಮೆಂಟ್ಸ್ ಇದಾವ ಇದು 1 week ಫುಲ್ ಆ್ಯಕ್ಚುಲಿ ಒಂದು ರೂಮ್ ಡಿಸೈಡ್ ಮಾಡೀನಿ ನನ್ನ ಫ್ರೆಂಡ್ ಇನ್ನೊಂದು ಊರಿಗೆ ಶಿಫ್ಟ್ ಆಗತ್ತಾನ ಸೊ ಆ ಮನಿ ಆ ರೂಮ್ ಏನೈತಲ್ಲ ನಂಗೆ ಸಬ್ಲೆಟ್ ಮಾಡತ್ತಾನ ಆ್ಯಂಡ್ ದೇರ್ ಇಸ್ ಅನದರ್ ಪೆಂಟ್ ಹೌಸ್ ದ್ಯಾಟ್ ಐ ಆಮ್ ಗೋನ್ ಗೋ ಸೀ ಟುಡೇ ಸೊ ಅಪಾಯಿಂಟ್ಮೆಂಟ್ ಕೊಟ್ಟಾರ ಅವರು ಇಂಡಿಯನ್ ಕಪಲ್ ಮನಿ ಹುಡ್ಕೋದು ಭಾಳ ತ್ರಾಸ ಐತಿ ಸೊ ಇಟ್ಸ್ ಲೈಕ್ ಸ್ಟುಡಿಯೋ ಮನಿ ಕಿಚನ್ ಒಂದು ದೊಡ್ಡ ಹಾಲ್ ಐತಿ 6th floor ಐತಿ ಇನ್ನೊಬ್ಬರು ಯಾರಿಗಾರ ಕೇಳ್ಬೇಕು ನಾ ಆ ಮನಿನಾಗ ಇರಾಕ 895 euros ಐತಿ ಮಂತ್ಲಿ ಆ್ಯಂಡ್ ಡೆಪಾಸಿಟ್ ಇನ್ನೂ ನನಗೇನು ಗೊತ್ತಿಲ್ಲ ಸೊ ಲೊಕೇಶನ್ ರೀಚ್ ಆಗ್ಯಾನ ನಾನು ಆ್ಯಂಡ್ ಯೂಶ್ವಲಿ ಬೆಲ್ಸ್ ಮೇಲೆ ಹೆಸರು ಇರ್ತಾವ ಸೊ ಹೆಸರು ನೋಡಿ ಬೆಲ್ ಮಾಡ್ಬೇಕು ಆಮೇಲೆ ಹೆಸರು ಎದಕ್ಕೆ ಇರ್ತಾವ ಅಂತಂದ್ರೆ ನಿಮ್ಮ ಹೆಸರು ಮೇಲೆ ಕಾಂಟ್ರಾಕ್ಟ್ ಇತ್ತು ಅಂತಂದ್ರೆ ಏನು ಪೋಸ್ಟ್ ಬರ್ತಾವಲ್ಲ ಜರ್ಮನಿನಾಗ ಪೋಸ್ಟ್ ಭಾಳ ಬರ್ತಾವ ಏನು ಡಾಕ್ಯುಮೆಂಟ್ಸ್ ಇದ್ರು ಎಲ್ಲ ಪೇಪರ್ ವರ್ಕ್ ಇರ್ತೈತಿ ಸೊ ಏನೋ ಪೋಸ್ಟ್ ಬರುದಿತ್ತಂದ್ರು ಈ ಬೆಲ್ ಮೇಲೆ ಹೆಸರು ಇತ್ತಂದ್ರೆ ಅಷ್ಟೇ ಪೋಸ್ಟ್ ಡ್ರಾಪ್ ಮಾಡೋಗ್ತಾರೆ ಸೊ ಅದ್ರ ಸಂಬಂಧ ಎನ್ಮೆಲ್ಡುಂಗ್ ತೊಗೋಬೇಕು ಎನ್ಮೆಲ್ಡುಂಗ್ ಆತಂದ್ರೆ ನೀವು ಬೆಲ್ ಮೇಲೆ ನಿಮ್ಮ ಹೆಸರು ಹಾಕ್ಬೋದು ಸೊ 6th floor ಐತಿ ಲಿಫ್ಟ್ ಇಲ್ಲ ಅಂತ ಮನೆಗೆ ಸೊ ಹೋಗೋಣ ಅಂತ ಹಲೋ ಯಾ ಹಾಯ್ ಸೊ ಬೆಲ್ ಮಾಡಿದ್ರಿ ಅಂದ್ರೆ ಮ್ಯಾಲ್ ಆಕ್ಸೆಸ್ ಇರ್ತೈತಿ ಓಪನ್ ಮಾಡ್ತಾರೆ ಸೊ ಹೋಗೋಣ ಅಂತ 6th floor ಮೆನ್ಷನ್ ಮಾಡಾರ ಇದಿಲ್ಲ ಅಂತ ಏನಂತಾರ ಲಿಫ್ಟ್ ಇಲ್ಲ ಅಂತ ಸೊ ನಡ್ಕೊಂತ ಹೋಗ್ಬೇಕು ಲೆಗ್ ವರ್ಕ್ಔಟ್ ಮಾಡೀನಿ ಮನೆ ನೋಡಿದ್ರಲ್ಲ ಮನೆ ಮಾತ್ರ ಮಸ್ತ್ ಐತಿ ಬಟ್ ಡೆಪಾಸಿಟ್ ಏನೈತಲ್ಲ 2000 euros ಐತಿ ಇಟ್ಸ್ ಲೈಕ್ 2 lakh rupees ಅಷ್ಟಂತೂ ನನ್ನ ಕಡೆ ಸೇವಿಂಗ್ಸ್ ಇಲ್ಲ ಟೈಪ್ ಏಜೆನ್ಸಿ ಥ್ರೂ ಏನು ಮನೆ ಕೊಡ್ತಾರಲ್ಲ ಅದಕ್ಕೆ ಭಾಳಷ್ಟು ಡಾಕ್ಯುಮೆಂಟ್ಸ್ ಕೇಳ್ತಾರೆ ಶುಫಾ ಡಾಕ್ಯುಮೆಂಟ್ಸ್ ಪೇ ಸ್ಲಿಪ್ಸ್ ಎಲ್ಲ ಕೇಳ್ತಾರೆ ಅದೆಲ್ಲ ಡಾಕ್ಯುಮೆಂಟ್ಸ್ ತೆಗೆಸ್ಕೊಳೋದು ಭಾಳ ಗದ್ದಲ ಆ್ಯಂಡ್ ಭಾಳ ಚಂದಂಗೆ ಮೇಂಟೈನ್ ಮಾಡಬೇಕಾಗ್ತೈತಿ ಇಲ್ಲಾಂದರೆ ಡೆಪಾಸಿಟ್ ವಾಪಸ್ ಬರೋದಿಲ್ಲ ದ್ಯಾಟ್ ಇಸ್ ನಾಟ್ ಮೀ ಆ್ಯಂಡ್ ಭಾಳ ಎಕ್ಸ್ಪೆನ್ಸಿವ್ ಆಗ್ತೈತಿ ಆ್ಯಂಡ್ ರೆಂಟು ಜಾಸ್ತಿ ಮಾಡ್ಬೋದು ಅಂತವ್ರು ಆಲ್ಮೋಸ್ಟ್ 1000 euros ಮಾಡ್ಬೋದು ಬಿಕಾಸ್ ಹೊಸ ಕಾಂಟ್ರಾಕ್ಟ್ ಕೊಡತ್ತಾರಲ್ಲ ಹಳೆ ಕಾಂಟ್ರಾಕ್ಟ್ 895 ಐತಿ ಜರ್ಮನಿನಾಗ ರೆಂಟ್ ಜಾಸ್ತಿ ಆಗಿದ್ದಕ್ಕೆ ರೆಂಟ್ ಜಾಸ್ತಿ ಮಾಡೋ ಚಾನ್ಸಸ್ಸು ಐತಿ ಸೊ ಇಟ್ಸ್ ಎ ನೋ ಫ್ರಮ್ ಮೀ ಆ್ಯಂಡ್ ನಾಳೆ ನನ್ನ ಫ್ರೆಂಡಿನ ರೂಮಿಗೆ ಹೊಂಟೇನಿ ಅದು ನೋಡಾಕ ಸೊ ಅದು ಮೋಸ್ಟ್ಲಿ ಅದಕ್ಕೆ ಎಸ್ ಅಂತ ನಾನು ವಿಡಿಯೋನು ನೋಡಿದೆ ನಾನು ಸೊ ರೆಂಟ್ ಆ್ಯಂಡ್ ಡೆಪಾಸಿಟ್ ಕಮ್ಮಿ ಐತಿ ಸೊ ನಾಳೆ ಸಿಗೋಣಂತ ಸಬ್ಲೆಟ್ ಮಾಡತ್ತಲ್ಲ ಆ ಲೊಕೇಶನಿಗೆ ಹೊಂಟಿದ್ದೆ ನಾನು ಸೊ ಲೊಕೇಶನ್ ಎಷ್ಟು ಹಾಟ್ ಸ್ಪಾಟ್ನಾಗ ಐತಿ ಇಲ್ಲಿ ಟ್ರ್ಯಾಮ್ ಸ್ಟೇಷನ್ ಐತಿ ಟ್ರ್ಯಾಮ್ ಹೋಗೋದು ನೋಡ್ಬೋದು ಆ್ಯಂಡ್ ಉಬಾನ್ ಸ್ಟೇಷನ್ ಇಲ್ಲೇ ಐತಿ ನಂಗೆ ಎಷ್ಟು ಯೂಸ್ ಟು ಇಟ್ ಆಗಿಬಿಟ್ಟೈತಿ ಔಟ್ಸ್ಕರ್ಟ್ಸ್ನಾಗಿದ್ದ ಲೈಕ್ ಲಾಸ್ಟ್ 2 months ಇಂದ್ರೆ ಸಿಟಿ ಸೆಂಟರ್ನಾಗಿದ್ದೀನಿ ನಂಗೆ ಊರು ಹೊರಗೆ ಹೋಗೋದು ಇಲ್ಲೇ ಇಲ್ಲ ಬಿಕಾಸ್ ಎವ್ರಿ ಟೈಮ್ ಹೊರಗೆ ಹೋಗ್ಬೇಕಂದ್ರೆ ಟ್ರಾವೆಲಿಂಗ್ ಟೈಮ್ ಜಾಸ್ತಿ ಆಗ್ತೈತಿ ಹೊರಗೆ ಹೋಗೋಕೆ ಮನಸ್ಸ ಬರೋದಿಲ್ಲ ಸೊ ನನ್ನ ಫ್ರೆಂಡಿಗೆ ಹೂ ಒಂದಾತ ನೆಕ್ಸ್ಟ್ ವೀಕ್ ಇಂದ್ರೆ ಶಿಫ್ಟ್ ಮಾಡೋಕೆ ಸ್ಟಾರ್ಟ್ ಮಾಡ್ಬೋದು ನಾನು 450 ರೆಂಟ್ ಕೊಡತ್ತೀನಿ 450 ಡೆಪಾಸಿಟ್ ಕೊಡತ್ತೀನಿ ಇನ್ನೊಂದು ಟಿಪ್ ಏನಂದ್ರೆ ಇಲ್ಲಿ ಬರ್ಲಿನ್ನಾಗಲಿ ಎಲ್ಲಾದರೂ ಜರ್ಮನಿನಾಗ ಮನೆ ಹುಡುಕ್ಬೇಕಂತಂದ್ರೆ ಆನ್ಲೈನ್ ಅಂತೂ ನೀವು ಹುಡುಕ್ಬೋದು ಯಾರ್ಯಾರಿಗೆ ಮೀಟ್ ಆಗ್ತಿರಲ್ಲ ಎಲ್ಲರಿಗೂ ಹೇಳ್ರಿ ಮನೆ ಹುಡುಕಾತಿರಂತ ಈ ಸತಿ ನಂಗೆ ಮನೆ ಸಿಕ್ಕಿದ್ದು ಹಂಗೆ ಸೊ ಎಷ್ಟು ಜನಕ್ಕೆ ಆಗ್ತಿದೆ ಜನಕ್ಕೆ ಹೇಳ್ರಿ ಯಾರ ಕಡೆ ಯಾರೋ ಕಾಂಟ್ಯಾಕ್ಟ್ಸ್ ಇರ್ತಾವೆ ಯಾರ ಸಬ್ಲೆಟ್ ಮಾಡ್ತಿರ್ತಾರೆ ಗ್ರೂಪ್ನಾಗ ಏನಾರ ಮೆಸೇಜ್ ನೋಡಿರ್ತಾರೆ ಫಾರ್ವರ್ಡ್ ಮಾಡ್ತಾರೆ ಸೊ ನಾ ಲಾಸ್ಟ್ ಟೈಮ್ ನನ್ನ ಫ್ರೆಂಡಿನ ಬರ್ಡೆ ಪಾರ್ಟಿ ಹೋಗಿದ್ದೆ ಸೊ ಅಲ್ಲಿ ಹೇಳ್ದಾಗಿಂತ್ರ ನಂಗೆ ಆಲ್ಮೋಸ್ಟ್ 4 ಜನ ಕಳ್ಸಾರ ಸೊ ದ್ಯಾಟ್ ಈಸ್ ಒನ್ ಟಿಪ್ ಎಷ್ಟು ಜನ ಆಗ್ತಿದ್ದ ಚೆನ್ನಾಗಿ ಹೇಳ್ರಿ ಮನೆ ಹುಡುಕಾತಿರಂತೆ ಸೊ ನನ್ನ ಫ್ರೆಂಡ್ ಕೀ ಕೊಡತ್ತಾನ ಮ್ಯಾಲಿಂತ್ರ ಓಕೆ
ಹೋಗಿದ್ ಮನಿ ಇಲ್ಲಂತ್ರ ಎಂಟರ್ ಆಗೋದು ಎಂಟರ್ ಆದ ಕೂಡ ಇಲ್ಲಿ ಕಿಚನ್ ಐತಿ ಸೋ ಏನು ಕಾಮನ್ ಏರಿಯಾ ಇಲ್ಲ ಕಿಚನ್ ಅಂಡ್ ಇದ ರೂಮ್ ಸೋ ಎಲ್ಲ ಸಾಮಾನು ಐತಿ ನಾ ಕರೆಕ್ಟ್ ಆಗಿ ನಿಮಗೆ ಮನಿ ರೂಮ್ ಶಿಫ್ಟ್ ಆದಂತ ತೋರಿಸ್ತೀನಿ ಅಂಡ್ ಇಲ್ಲಿ ಬೇರೆಯವ್ರದ್ದೆಲ್ಲ ರೂಮ್ಸ್ ಇದಾವೆ ಗೈಸ್ ಸೋ ಸ್ಯಾಟರ್ಡೇ ಇವತ್ತು ಹೇರ್ ಕಟ್ ಮಾಡ್ಸ್ಕೋಬೇಕಂತ ಪ್ಲಾನ್ ಮಾಡಿದ್ದೆ ನನ್ನ ಹೇರ್ ಫಸ್ಟ್ ಆಫ್ ಆಲ್ ಭಾಳ ಫ್ರಿಜಿ ಆಗೈತಿ ಎವ್ರಿ ಡೇ ಸ್ಟ್ರೇಟನ್ ಮಾಡೋದಿಂತ್ರ ಆ್ಯಂಡ್ ಕೂದಲ ಬಿಟ್ಟೆ ಅಂದರೆ ಏನೂ ಶೇಪ್ ಇಲ್ಲ ಅದಕ್ಕೆ ಜರ್ಮನಿನಾಗ ಹೇರ್ ಕಟ್ ಇಸ್ ಸೋ ಎಕ್ಸ್ಪೆನ್ಸಿವ್ ಸೊ ಯೂಶ್ವಲಿ ಇಂಡಿಯಾನಾಗ 500 to 600 ಮುಗಿತೈತಿ ಇಲ್ಲಿ ಆಲ್ಮೋಸ್ಟ್ 25 euros to 30 euros ಚಾರ್ಜ್ ಮಾಡ್ತಾರೆ ದಟ್ ಇಸ್ 3000 rupees ಆ್ಯಂಡ್ ಬಟ್ ಫ್ಯಾನ್ಸಿ ಸಲಾನ್ಸಿಗೆ ಹೋದ್ರಿ ಅಂದರೆ 20 euros ವಾಶಿಗ 20 euros ಹೇರ್ ಕಟ್ ಆ್ಯಂಡ್ 20 euros ಫಾರ್ ಸೆಟ್ಟಿಂಗ್ ನಾ ಭಾಳ ದಿನದಿಂದ ಒಂದು ಚೀಪ್ ಪ್ಲೇಸ್ ಹುಡುಕಾತಿದ್ದೆ ಆ್ಯಂಡ್ ನನ್ನ ಫ್ರೆಂಡ್ ಕಡೆ ಅಂತ ಗೊತ್ತಾಗ್ತ ಡಾಂಗ್ಝಾಂಗ್ ಅಂತ ಏಷ್ಯನ್ ಸ್ಟ್ರೀಟ್ ಮಾರ್ಕೆಟ್ ಸೊ ಅಲ್ಲಿ ಎಂಟರ್ ಆದ್ವಿ ನಾವು ಇಟ್ಸ್ ಅ ಹ್ಯೂಜ್ ಮಾರ್ಕೆಟ್ ಗ್ರಾಸರಿ ಅಂತ ಹಿಡಿದ ಟ್ಯಾಟೂ ಹೇರ್ ಕಟ್ ನೇಲ್ಸ್ ಕ್ಲಾದಿಂಗ್ ಸ್ಟೋರ್ಸ್ ಸೊ ಎಲ್ಲ ಸ್ಟೋರ್ಸು ಇದಾವೆ ಸೊ ಇಲ್ಲಿ ಸಾಲಕ್ಕೆ ಸ್ಟೋರ್ಸ್ ಇದಾವೆ ಆ್ಯಂಡ್ ಇಲ್ಲಿ ನಾನು ಸಲಾನ್ ಸಿಕ್ತ ಸೊ ಇಲ್ಲಿ ಎಂಟರ್ ಆಗಿ ಅಪಾಯಿಂಟ್ಮೆಂಟ್ ತೊಗೊಂಡಂತ ಯೂಶ್ವಲಿ ಇಲ್ಲಿ ಜರ್ಮನಿನಾಗ ಅಪಾಯಿಂಟ್ಮೆಂಟ್ ತೊಗೊಂಡ್ಲಾರ್ದ ಏನೂ ಕೊಡೋದಿಲ್ಲ ಸೊ ಅಲ್ಲಿ ಹೋಗಿ ಅಪಾಯಿಂಟ್ಮೆಂಟ್ ತೊಗೊಳೋಣಂತ ಆ್ಯಂಡ್ ಇಲ್ಲೇ 15 euros ಅಂತ ಹೇಳಿದ್ಲು ನನ್ನ ಫ್ರೆಂಡ್ ಸೊ ಅಲ್ಲಿ ಹೋಗಿ ಚೆಕ್ ಮಾಡು ಭಾಳ ಏನು ಫ್ಯಾನ್ಸಿ ಕಟ್ ಮಾಡಿಸೋದಿಲ್ಲ ಜಸ್ಟ್ ಲೇಯರ್ ಕೊಡೋದೈತಿ ಸತಿ ಉದ್ದು ಕೂದಲ ಬಿಡೋದೈತಿ ಅದಕ್ಕೆ ಒಂದು ಸ್ವಲ್ಪ ಲೇಯರ್ಸ್ ಕೊಡಿಸಿ ಆಮೇಲೆ ಬಿಡೋಣಂತ ಫೈನಲ್ ಲುಕ್ ಐ ಲವ್ ಇಟ್ ಲೇಯರ್ಸ್ ನೋಡ್ಬೋದು ಎಷ್ಟು ನೀಟ್ ಆಗೈತಿ ಆ್ಯಂಡ್ ಲೇಯರ್ಸ್ ಆ್ಯಂಡ್ ಸ್ಟೆಪ್ಸ್ ಆ್ಯಡ್ ಮಾಡಾರ ಅನ್ಕೋತೇನೆ ನಾನು ನನ್ನ ಫೇಸಿಗೆ ಒಂದು ಸ್ಟ್ರಕ್ಚರ್ ಸಿಕ್ಕಂಗೆ ಆತ ಭಾಳ ಹಿಂಗೆ ಸ್ಟ್ರೇಟ್ ಆ್ಯಂಡ್ ಏನು ಶೇಪ್ ನನ್ನ ಫೇಸಿಗೆ ಶೇಪ್ ಸಿಗಾತಿರಲಿಲ್ಲ ಸೊ ದೇ ಚಾರ್ಜ್ ಮೀ 30 euros 15 euros ಹೇರ್ ಕಟ್ ಆ್ಯಂಡ್ 10 euros ಫಾರ್ ಹೇರ್ ವಾಶ್ ಆ್ಯಂಡ್ ಆಲ್ಸೋ ನನ್ನ ಕ್ವಾಂಟಿಟಿ ಜಾಸ್ತಿ ಇದ್ದಿದ್ದಕ್ಕೆ ಹೇರಿಗೆ ದೇ ಚಾರ್ಜ್ ಮೀ 5 extra ಬಿಕಾಸ್ ಹೇರ್ ಕಟ್ ಮಾಡೋಕ್ಕೆ ಇಟ್ ಟುಕ್ ಲಾಂಗರ್ ದೆನ್ ದೇ ಯೂಶ್ವಲಿ ಟೇಕ್ ಆಮೇಲೆ ಹೇರ್ ಸ್ಟ್ರೇಟ್ನಿಂಗಿಗೂ ಭಾಳ ಹೊತ್ತಾತ ಆಲ್ಮೋಸ್ಟ್ 1 hour 15 minutes ಕುಂತಿದ್ದೆ ಬಟ್ ಭಾಳ ಲೈಕ್ ಆತ ನಿಮ್ಗೆ ಏನು ಅನ್ನಿಸ್ತಾ ಕಾಮೆಂಟ್ ಮಾಡಿ ಹೇಳ್ರಿ ರೀ ಲವ್ಡ್ ಇಟ್ ವರ್ 30 euros ಸೊ ನಾ ಇದ್ರ ಲೊಕೇಶನ್ ಡೀಟೇಲ್ಸ್ ಡಿಸ್ಕ್ರಿಪ್ಷನ್ ಬಾಕ್ಸ್ನ ಹಾಕಿರ್ತೀನಿ ಸೊ ನೀವು ಬರ್ಲಿನ್ ಆಗಿದ್ರಿ ಅಂತಂದರೆ ಇಲ್ಲಿ ಬಂದು ಚೆಕ್ಔಟ್ ಮಾಡಿರಿ ಆ್ಯಂಡ್ ಯಾ ಈಗೇನು ಪ್ಲಾನ್ಸ್ ಇಲ್ಲ ಆ್ಯಕ್ಚುಲಿ ಸೊ ನೀವು ನೋಡ್ಬೋದು ಇಲ್ಲಿ ಒಂದು ಏರಿಯಾ ಐತಿ ಡಾಂಗ್ಝಾಂಗಿಂದ ಸೊ 3 4 ಬಿಲ್ಡಿಂಗ್ಸ್ ಇದಾವೆ ಸೊ ಇಲ್ಲಿ ಸ್ಟ್ರೇಟಾಗಿ ಬಿಲ್ಡಿಂಗ್ಸ್ ಹೋಗ್ತೈತಿ ನಾನು ಸೆಪ್ರೇಟಾಗಿ ಬ್ಲಾಗ್ ಮಾಡ್ತೇನಂತ ಇದ್ರದ್ದು ಫುಲ್ ಕಂಪ್ಲೀಟಾಗಿ ಎಕ್ಸ್ಪ್ಲೋರ್ ಮಾಡೋಣ ನಾನು ಎಕ್ಸ್ಪ್ಲೋರ್ ಮಾಡಿಲ್ಲ ಎಂಟರ್ ಆದೆ ಅಲ್ಲೇ ನಂಗೆ ಸಲೋನ್ ಸಿಕ್ತು ಆ್ಯಂಡ್ ಆಲ್ಸೋ ಫುಡ್ ಕೋರ್ಟ್ಸ್ ಇದಾವೆ ಏಷ್ಯನ್ ಕ್ಯೂಸಿನ್ಸ್ ಟ್ರೈ ಮಾಡ್ಬೋದು ಬ್ಲಾಗ್ ಇಲ್ಲಿ ಎಂಡ್ ಮಾಡ್ತೇನಂತ ಪ್ಲೀಸ್ ಡೂ ಲೈಕ್ ಶೇರ್ ಸಬ್ಸ್ಕ್ರೈಬ್ ಆ್ಯಂಡ್ ಐ ವಿಲ್ ಸಿ ಯು ಗೈಸ್ ಇನ್ ಮೈ ನೆಕ್ಸ್ಟ್ ವ್ಲಾಗ್ ಬಾಯ್